ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ, ಕನ್ನಡದ ಕೌಟುಂಬಿಕ ವಾಹಿನಿ. ಜನಮನ ಟಿವಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವಿವತ್ತು ನಮಿತಾ ಅವ್ರ ಮನೆಗೆ ಬಂದಿದ್ದೇವೆ. ಬಹಳ ಸಂತೋಷ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಈ ರೀತಿ ಗೊಂಬೆಗಳನ್ನು ಇಟ್ಟು ಮಾಡೋದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಆಸಕ್ತಿನೂ ಬೇಕು. ಆ ರೀತಿ ಆಸಕ್ತಿನ ಬೆಳೆಸ್ಕೊಂಡಿರೋಂಥ ನಮ್ಮ ನಮಿತಾ ಅವ್ರ ಬಗ್ಗೆನೇ ಈಗ ಸ್ವಲ್ಪ ವಿಷಯಗಳನ್ನ ಕೇಳೋಣ. ಮೇಡಮ್, ಪರಿಚಯ ಮಾಡ್ಕೊಳ್ಳಿ. ನಾನು ನಮಿತಾ ಅಂತ, ಡಾಕ್ಟರ್ ನಮಿತಾ. ಇನ್ಫ್ಯಾಕ್ಟ್ ಪಿ ಎಚ್ ಡಿ ಮಾಡಿದ್ದೀನಿ ಬಯೋಟೆಕ್ನಾಲಜಿಲಿ, ಬಟ್ ಎಲ್ಲೂ ಹೋಮ್ ಮೇಕರ್ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಮನೆಯವರು ಯುವರಾಜಸ್ ಕಾಲೇಜಲ್ಲಿ ಪ್ರೊಫೆಸರ್ ಇನ್ ಮೈಕ್ರೋಬಯಾಲಜಿ ಆಗಿದ್ದಾರೆ. ನನಗಿಬ್ಬರು ಮಕ್ಕಳು, ಮಗ ಅಶೋಕ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡ್ತಾನೆ ಇಂಗ್ಲೀಷ್ ಲಿಟ್ರೇಚರು, ಮಗಳು ಕಲಿನರಿ ಆರ್ಟ್ಸ್ ಓದ್ತಾ ಇದ್ದಾಳೆ ಮಣಿಪಾಲ. ನನಗೆ ಬೊಂಬೆ ಇಡೋದು ಒಂದು ರೀತಿಯ ಹವ್ಯಾಸ, ತುಂಬ ಆಸಕ್ತಿ ಇದೆ ಅದರಲ್ಲಿ. ನಮ್ಮ ತಂದೆ ಅಂದರೆ ನಾನು ಮದುವೆಗೆ ಮುಂಚೆ ನಮ್ಮ ತಂದೆ ತಾಯಿ ಮನೆಯಲ್ಲೂ ಇಡ್ತಾ ಇದ್ರು. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇನೆ. ನೀವು ಇಷ್ಟೆಲ್ಲ ಓದಿ ಇನ್ನೂ ನಮ್ಮ ಇಷ್ಟು ನಮ್ಮ ಸಂಸ್ಕೃತಿಗೆ ನೀವು ಇದು ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಗ್ತದೆ ಮೇಡಮ್ ನಿಮ್ಮನ್ನು. ಥ್ಯಾಂಕ್ ಯು. ಈಗ ನಾವು ಗೊಂಬೆಗಳನ್ನು ವೀಕ್ಷಣೆ ಮಾಡೋಣ. ಸೊ ಇದು ಪಟ್ಟದ ಬೊಂಬೆ, ಅದ್ರ ಮುಂದೆ ಕಳಶ ಇಟ್ಟಿದ್ದೇವೆ. ಈ ಬೊಂಬೆ ಕಲೆಕ್ಷನ್ಗೆ ನಮ್ಮ ಮನೆಯಲ್ಲಿ ಪ್ರತಿ ಸತಿ ಇದು ಬೊಂಬೆ ಸಂಗಮ ಅಂತ ಇಟ್ಟಿದ್ದೀವಿ. ಸಂಗಮ ವರ್ಡು ನಮ್ಮ ಮನೆ ದೇವರು ಸಂಗಮೇಶ್ವರದಿಂದ ತಗೊಂಡಿರೋದು. ಸಂಗಮ ಅಂದರೆ ಕಾನ್ಫ್ಲೂಯನ್ಸ್ ಆಫ್ ಆಲ್ ಬೊಂಬೆಸ್ ಅಂತ. ಇದು ನಮ್ಮ ಪ್ರಾಂತ್ಯದೊಂದೇ ಅಲ್ಲ, ದೇಶ ವಿದೇಶದಿಂದನೂ ಬೊಂಬೆಗಳು ನಮ್ಮ ಮನೆಯಲ್ಲಿ ಪ್ರದರ್ಶನಗೊಳ್ಳುತ್ತೆ. ನೋಡಿ, ಇದು ಶ್ರೀಲಂಕಾದ ಮಾಸ್ಕ್ಗಳು, ಶ್ರೀಲಂಕಾದಿಂದ ನಮ್ಮ ಮಗ ತಗೊಂಡು ಬಂದಿರೋದು. ಇದು ಮೈಸೂರು ಅರಮನೆ, ಅರಮನೆ ಮುಂದೆ ಜಂಬೂ ಸವಾರಿ ನಡೀತಾ ಇದೆ. ಪ್ರತಿ ವರ್ಷ ನಾನು ಈ ಟ್ಯಾಬ್ಲೋಗಳನ್ನು ಚೇಂಜ್ ಮಾಡ್ತೇನೆ, ಅದೇ ಆ ವರ್ಷಕ್ಕೆ ತಕ್ಕ ಹಾಗೆ. ನೋಡಿ, ಈ ಸತಿ ಮೈಸೂರು ಆಕಾಶವಾಣಿಗೆ 90 ವರ್ಷ ತುಂಬಿದೆ. ಮೈಸೂರು ಆಕಾಶವಾಣಿಗೆ 90 ವರ್ಷ ತುಂಬಿದೆ. ಸೊ ಅದರದ್ದು ಒಂದು ಟ್ಯಾಬ್ಲೋ ಮಾಡಿದ್ದೀನಿ. ಅದ್ರ ಮುಂದೆ ಪುರಿ ಜಗನ್ನಾಥ. ಆ ಕಡೆ ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ಟ್ಯಾಬ್ಲೋ ಇದೆ. ಇದು ನಮ್ಮ ಅರಮನೆಯ ಫೇಮಸ್ ಏನಂತಾರೆ ಸಿಂಹಾಸನ, ಚಿನ್ನದ ಸಿಂಹಾಸನ. ಇಲ್ಲಿ ಶಕುಂತಲೆ, ಕಣ್ವ ಮಹರ್ಷಿ ಇದ್ದಾರೆ. ಫಿಲ್ಲಿಂಗ್ ಪೇಪರ್ ಅಲ್ಲಿ ಬೊಂಬೆಗಳು ಮಾಡಿರೋದು. ನಿಮ್ಮ ಮಗಳು ಮಾಡಿರೋದ? ಫಿಲ್ಲಿಂಗ್ ಪೇಪರ್ ಅಲ್ಲಿ ಜುಂಕಿ ಎಲ್ಲ ಮಾಡ್ತಾರೆ, ಅದರಲ್ಲಿ ಅವಳು ಬೊಂಬೆಗಳು ಮಾಡಿ. ಅದು ಸ್ನೋ ವೈಟ್ ಮತ್ತೆ ಬ್ಯೂಟಿ ಅಂಡ್ ದ ಬೀಸ್ಟ್ ಕಥೆಯನ್ನ ಅಲ್ಲಿ ನಿರೂಪಣೆ ಮಾಡಿರೋದು. ಮೇಲ್ಗಡೆ ಏಸು ಜನನ, ಅದ್ರ ಮೇಲೆ ನಮ್ಮ ಇಂಡಿಯಾದು ಹಾಗೂ ಬೇರೆ ದೇಶದ ಮಾನ್ಯುಮೆಂಟ್ಸ್ ಇದೆ ಕೆಲವು. ತಾಜ್ಮಹಲ್, ಎಂಪೈರ್ ಸ್ಟೇಟ್ ಬಿಲ್ಡಿಂಗ್, ಲೀನಿಂಗ್ ಟವರ್ ಆಫ್ ಪೀಸಾ, ಲಂಡನ್ದು ಟವರ್ ಬ್ರಿಡ್ಜ್, ಬಿಗ್ ಬೆನ್ ಕ್ಲಾಕ್ ಮತ್ತು ಐಫಿಲ್ ಟವರ್ ಪ್ಯಾರಿಸ್. ಇದೂ ಅಷ್ಟೇ, ಇದೆಲ್ಲ ನನ್ನ ಮಗಳೇ ಮಾಡಿರೋದು. ಇದರಲ್ಲಿ ಕೆಲವೊಂದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದೆ ಮತ್ತು ಕೆಲವೊಂದು ಮಕ್ಕಳ ಚಿತ್ರಗಳಿಂದ ಆಯ್ದ ಕೆಲವು ಕ್ಯಾರೆಕ್ಟರ್ಗಳನ್ನ ಅವಳು ಫಿಲ್ಲಿಂಗ್ ಪೇಪರಿಂದ ಬೊಂಬೆ ಮಾಡಿದ್ದಾಳೆ. ಇದು ಮೇಲ್ಗಡೆ ಭಾಗ, ನಮ್ಮ ದೇಶದ ಕೆಲವು ಹೆಣ್ಮಕ್ಕಳು ಬೇರೆ ಬೇರೆ ಪ್ರಾಂತ್ಯದವರು. ಮಧ್ಯಭಾಗದಲ್ಲಿ ಇಂಗ್ಲೆಂಡಿನ ಫೇಮಸ್ ಮಕ್ಕಳ ರೈಟರ್ ಬಿಯಾಟ್ರಿಕ್ಸ್ ಪಾಟರ್ ಅಂತ, ಪೀಟರ್ ರ್ಯಾಬಿಟ್ ಅಂತ ನೀವೆಲ್ಲ ಕೇಳಿರ್ಬೋದು, ಆ ಕಥೆಯ ಪಾತ್ರಧಾರಿಗಳನ್ನಿಟ್ಟಿದ್ದೇನೆ. ಕೆಳಗಡೆ ಬೇರೆ ಬೇರೆ ಮೆಟೀರಿಯಲಿಂದ ಮಾಡಿರುವ ಕೆಲವು ಶಿಪ್ ಇದು ಆದಿವಾಸಿಗಳದು. ಮತ್ತು ಮುಂದೆ ಹೋದಂಗೆ ಶ್ರಮಿಕರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರೋದನ್ನೇ ಇದೆ.
ಆ ಕಡೆ ಕೊನೆಯಲ್ಲಿ ಅಜ್ಜಿ ತಾತ ಎಲ್ಲ ಪಾತ್ರೆ ಹಣ್ಣು ತರಕಾರಿ ಮಾರಾಟ ಮಾಡುವ ಒಂದು ದೃಶ್ಯ ಇದೆ. ನಾನು ಎರಡು ಮಕ್ಕಳು ಹುಟ್ಟಾದ್ಮೇಲೆ ಪಿ ಎಚ್ ಡಿ ಮಾಡಿದ್ದೆ, ಮನೆಯವ್ರದ್ದು ನಮ್ಮ ಅತ್ತೆ ಸಪೋರ್ಟ್ ಎಲ್ಲ ಇತ್ತು. ಸೊ ಪಿ ಎಚ್ ಡಿ ನನ್ನ ಆಸೆಗೆ ನಾವು ಮಾಡ್ಕೊಂಡು, ಬಟ್ ಆಮೇಲೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಜಾಬ್ ಹಾಕೋಕ್ಕೆ. ಅದು ಒಂದು ಏಜ್ ಲಿಮಿಟ್ ಇರುತ್ತಲ್ಲ ಜಾಬ್. ರೂಪಗಳ ಗಣಪತಿಗಳು ಕೆಳಗಡೆ ಕೆಳಗಡೆ ಪೂರ್ತಿ ಕೆಳಗಡೆಯಲ್ಲಿ ಮಧ್ಯ ಎರಡು ನನ್ನ ಮಗಳೇ ಕ್ವಿಲ್ಲಿಂಗ್ ಪೇಪರಿಂದ ಮಾಡಿರೋ ಎರಡು ಗಣೇಶ. ಇದೆಲ್ಲ ಬೇರೆ ಬೇರೆ ರೀತಿಯ ಬೊಂಬೆಗಳಲ್ಲಿ ಇಟ್ಟಿದ್ದೇನೆ. ವೀಕ್ಷಕರೇ, ಈಗಾಗಲೇ ನಮ್ಮ ನಮಿತಾ ಅವ್ರ ಮನೆಯ ಗೊಂಬೆಗಳನ್ನು ವೀಕ್ಷಣೆ ಮಾಡಿದ್ದೀರಾ, ಅವರ ವಿವರಣೆಯನ್ನು ಕೂಡ ಜೊತೆ ಜೊತೆಗೆ ಕೇಳಿದ್ದೀರಾ. ತಮಗೂ ಸಂತೋಷ ಆಗಿರಬೇಕು ಅಂತ ಭಾವಿಸ್ತೇನೆ. ನಮ್ಮ ಈ ಒಂದು ಗೊಂಬೆಯ ಹಬ್ಬವನ್ನು ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿರುವಂಥ ನಮಿತಾ ಮೇಡಮ್ಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಇದು ಸಂಗಮ್ ಸರ್ಕಲ್ ಹತ್ರ ಇದೆ, ವಿಜಯನಗರ ಥರ್ಡ್ ಸ್ಟೇಜು. ಇದು ಅವ್ರ ಮನೆ ಇರೋದು, ನೀವು ಬನ್ನಿ ನೋಡಿ ಸಂತೋಷಪಡಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ, ನಮಸ್ತೆ.